ಎಲ್ಲಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಮಸಾಲಾ ಪನ್ನೀರ್ನ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡಿದ್ವಿ ಅಲ್ವಾ. ಇವತ್ತು ಅದೇ ಮಸಾಲಾ ಪನ್ನೀರ್ನ ಬಳಸಿ ಗೋಡಂಬಿ ಮತ್ತು ಪನ್ನೀರ್ನ ಹಾಕಿ ರುಚಿ ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗ್ರೇವಿ ಮಾಡೋದು ನೋಡೋಣ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಗ್ಯಾರೋ ರೀಗಲ್ ಮಲ್ಟಿ ಕುಕಿಂಗ್ ಪಾಟ್ನ ಬಳಸಿ ಜೀರಾ ರೈಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆನ ಕಡಾಯಲ್ಲಿ ಬಿಸಿ ಮಾಡಿಕೊಂಡು ಎರಡು ಹಸಿಮೆಣಸಿನಕಾಯಿನ ಹುರ್ಕೊಳ್ಳಿ. ಇದೊಂದು ಸ್ವಲ್ಪ ಹುರ್ಕೊತಾನೆ ಎರಡು ಈರುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕು. ನಿಮಗೆ ಗ್ರೇವಿ ಎಷ್ಟು ಬೇಕು ಕ್ವಾಂಟಿಟಿ ಅದಕ್ಕೆ ತಕ್ಕಂತೆ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಎರಡು ಹುಳಿ ಟೊಮೊಟೊನ ಹಾಕ್ಕೊಂಡು ಇದನ್ನು ಅಷ್ಟೇ ಟೊಮೊಟೊ ಬೇಯೋವರೆಗೂ ಹುರ್ಕೋಬೇಕು. ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಉಪ್ಪು ಅರಿಶಿನದಲ್ಲಿ ಬೇಯಿಸ್ಕೋಬೇಕು. ಉಪ್ಪು ಅರಿಶಿನ ಹಾಕಿದ್ರೆ ಬೇಗನೆ ಟೊಮೊಟೊ ಮೆತ್ತಗಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಬಟ್ಲಲ್ಲಿ ಒಂದು ಸ್ಪೂನಷ್ಟು ಗಸಗಸೆ, ಒಂದು ಏಳೆಂಟು ಉಂಡೆ ಗೋಡಂಬಿ, ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿನ ನೀರಲ್ಲಿ ನೆನೆಸ್ಕೊಂಡು ಇದು ನೆಂದ ಮೇಲೆ ರುಬ್ಕೋಬೇಕು. ಮೆತ್ತಗೆ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. ಇದು ಟೊಮೆಟೊ ಎಲ್ಲ ಬೆಂದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನೇ ಹಾಕಿ ಹುರ್ಕೊಂಡು ಕೂಡ ಮಾಡ್ಕೋಬೋದು. ಇದಿಷ್ಟು ಮಸಾಲೆಗೆ ಇದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಈ ಥರ ಹುರ್ಕೊಂಡ್ಮೇಲೆ ಇದನ್ನು ತಣ್ಣಗೆ ಮಾಡ್ಕೋಬೇಕು. ಒಂದು ಪ್ಲೇಟ್ನಲ್ಲಿ ಹಾರಾಕೊಳ್ಳಿ, ಇದರಲ್ಲೇ ಇದ್ದರೆ ತುಂಬ ಬಿಸಿನೇ ಇರುತ್ತೆ. ಸೊ ರುಬ್ಕೋಬೇಕು ಅಂದರೆ ತಣ್ಣಗಾದ್ಮೇಲೆ ನೀರೇನು ಜಾಸ್ತಿ ಹಾಕ್ದಂಗೆ ರುಬ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಕಡಾಯಿನಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪನ್ನೀರ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಮಸಾಲಾ ಪನ್ನೀರ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಮಾಡೋದು ಹೇಗೆ ಅಂತ, ಬಟ್ ಫ್ರಿಡ್ಜ್ನಲ್ಲಿ ಇಟ್ಟಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆನೇ ಎತ್ತಿಟ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡ್ರೆ ಕಚ್ಕೊಳ್ಳಲ್ಲ ತಳಕ್ಕೆ. ಇದಕ್ಕೆ ಒಂದು ಇಡಿಯಷ್ಟು ಗೋಡಂಬಿ, ಉಪ್ಪು, ಖಾರ ಮತ್ತು ಅರಿಶಿನ ಹಾಕಿ ಹುರ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಇದಕ್ಕೆ ಪನ್ನೀರ್ಗೆ ಮತ್ತು ಗೋಡಂಬಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ. ಇದಕ್ಕೆ ಪನ್ನೀರ್ನ ಮಾತ್ರ ಸೆಪ್ರೇಟ್ ಮಾಡಿಕೊಂಡು ಗೋಡಂಬಿನ ಹಾಗೆ ಉಳಿಸ್ಕೊಂಡು ಉಳಿದಿದ್ದ ಎಣ್ಣೆಗೆನೆ ಚಕ್ಕೆ, ಲವಂಗ, ಪಲಾವ್ ಎಲೆನ ಹಾಕಿ ಇದು ಫ್ಲೇವರ್ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ನಾವು ರುಬ್ಬಿರೋ ಅಂಥ ಮಸಾಲೆ ಯಾವುದಂದ್ರೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಹುರ್ಕೊಂಡಿರ್ತೀವಲ್ಲ, ಅದು ಆದಷ್ಟು ನೀರೇ ಹಾಕೊಳ್ದಂಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಎಣ್ಣೆನಲ್ಲೇ ಈ ರೀತಿ ಫ್ರೈ ಮಾಡ್ಕೋಬೇಕು, ನೀರೇನು ಹಾಕೊಳ್ದಂಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಚೆನ್ನಾಗಿ ಬೆಂದ್ಕೊಂಡು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಮಸಾಲ ಪುಡಿನ ಹಾಕೊಳ್ಳಿ. ನೀವು ಮಸಾಲ ಹಾಕುವಾಗ ಉರಿನ ಸಣ್ಣಗೆ ಇಟ್ಕೊಂಡು ಹಾಕೋಬೇಕು. 1.5 ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ ಒಂದು 1/2 ಸ್ಪೂನಷ್ಟು ಧನಿಯಾ ಪುಡಿ. ಧನಿಯಾ ಪುಡಿಗೆ ನಾನು ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀನಿ. ಸೊ ಅದು ಗರಂ ಮಸಾಲನಾರು ಸ್ವಲ್ಪ ಹಾಕೋಬಹುದು, ಪ್ಲೈನ್ ಧನಿಯಾ ಪುಡಿ ಇದ್ರೆ. ಸ್ವಲ್ಪ ಅರಿಶಿನ ಹಾಕೊಂಡು ಇದು ಅಷ್ಟೇ ಒಂದು 2 ನಿಮಿಷ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು. ಸಿಮ್ನಲ್ಲೇ ಬೇಯಿಸ್ಕೊಳ್ಳಿ, ಅದಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಹಾಕೊಂಡು ಇದನ್ನು 1-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು. ಈ ಥರ ಎಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಟ ಮೇಲೆ ಗೋಡಂಬಿ ಮತ್ತು ಗಸಗಸೆ, ಕೊಬ್ಬರಿ ಎಲ್ಲ ರುಬ್ಕೊಂಡಿರ್ತೀವಲ್ಲ ನೀರಲ್ಲಿ ನೆನೆಸಿ ಆ ಪೇಸ್ಟ್ನ ಹಾಕ್ಕೊಳ್ಳಿ. ಕೊನೆಯಲ್ಲಿ ಹಾಕಿ ಅಂದರೆ ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹಾಕ್ಕೊಳ್ಳಿ. ಇವಾಗ ಇದು ಎಣ್ಣೆ ಬಿಡೋವರೆಗೂ ಇದು ಅಷ್ಟೇ, ಒಂದು 4-5 ನಿಮಿಷ ಕುದಿಸಿದ್ರೂ ಸಾಕು. ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಈ ಪೇಸ್ಟನ್ನ ಹಾಕೊಂಡ್ಮೇಲೆ, ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ, ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ 4-5 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಎಣ್ಣೆ ಎಲ್ಲ ಬಿಡೋವರೆಗೂ ಬೇಯಿಸ್ಕೊಂಡು ಕೊನೆಯಲ್ಲಿ ಪನ್ನೀರ್ನ ಹಾಕೋತಾ ಇದ್ದೀನಿ. ಹಾಗೆ ಮನೆಯಲ್ಲೇ ಫ್ರೆಶ್ ಕ್ರೀಮ್, ಹಾಲಿನ ಕೆನೆ ಇದ್ದರೆ ಅದನ್ನಾದರೂ ಚೆನ್ನಾಗಿ ಬೀಟ್ ಮಾಡಿ ಹಾಕೋಬೋದು 1-2 ಸ್ಪೂನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸಿಮ್ನಲ್ಲಿ 1-2 ನಿಮಿಷ ಬಿಟ್ಟರೆ ಕರಿ ರೆಡಿ ಆಗುತ್ತೆ. ನೆಕ್ಸ್ಟ್ ಜೀರಾ ರೈಸ್ ಮಾಡ್ಕೊಳ್ಳಿಕ್ಕೆ 1.5 ಗ್ಲಾಸಷ್ಟು ನಾರ್ಮಲ್ ಸೋಲಮಸೂರಿ ರೈಸ್ ತೊಗೊಂಡಿದ್ದೀನಿ. ಜೀರಾ ರೈಸ್ ಮನೆಯಲ್ಲಿದ್ದರೆ ಅದನ್ನೇ ಬಳಸಿ ಚೆನ್ನಾಗಿ ಅಕ್ಕಿನ ತೊಳೆದು 1/2 ಗಂಟೆ ನೆನೆಸಿಟ್ಕೊಂಡ್ರೆ ಹೂ ಥರ ಆಗುತ್ತೆ. ಇವತ್ತು ಜೀರಾ ರೈಸ್ನ ಅಗ್ಯಾರೋ ರೀಗಲ್ ಮಲ್ಟಿ ಕುಕಿಂಗ್ ಪಾಟ್ನ ಬಳಸಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಟೆಂಪರೇಚರ್ ಕಂಟ್ರೋಲಿಂಗ್ ನಾಬ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಯಾವ ಟೆಂಪರೇಚರಲ್ಲಿ ಬೇಕು, ಲೋ ಬೇಕಾ, ಮೀಡಿಯಮ್ ಬೇಕಾ, ಸೆಟ್ ಮಾಡಿಕೊಂಡು ಮಾಡ್ಕೋಬೋದು. ಫಸ್ಟು ಹೀಟ್ ಮಾಡ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಫಸ್ಟ್ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದರಲ್ಲಿ ಸ್ಟೀಮ್ ಕುಕ್ ಮಾಡ್ಬೋದು, ಫ್ರೈ ಮಾಡ್ಬೋದು, ಹಾಗೆ ರೈಸ್ ಮಾಡ್ಬೋದು, ಯಾವುದೇ ತರಕಾರಿ ಪಲ್ಯ ಗೊಜ್ಜುಗಳು ಕೂಡ ಮಾಡ್ಕೋಬೋದು. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡು ಇದು ಫ್ಲೇವರ್ ಬಿಡೋವರೆಗೂ ಹುರಿದ್ಮೇಲೆ ಇದಕ್ಕೆ ಜೀರಿಗೆ 1-2 ಸ್ಪೂನು, 10 ಕಾಳು ಮೆಣಸು ಹಾಕ್ಕೊಂಡು ಇದನ್ನು ಅಷ್ಟೇ ಹುರ್ಕೋಬೇಕು. ಇದ್ರ ಜೊತೆಗೇ 1-3 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಸ್ವಲ್ಪ ಮೀಡಿಯಮ್ ನಾಬ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಬ್ರೌನ್ ಆದಮೇಲೆ ಇದಕ್ಕೆ ಅಕ್ಕಿ ನೆನೆಸಿರ್ತೀವಲ್ಲ, ಅಕ್ಕಿನ ಒಂದು ಸ್ಟ್ರೈನರ್ಗೆ ಹಾಕಿ ನೀರೆಲ್ಲ ಪೂರ್ತಿ ಶೋಧಿಸ್ಕೊಂಡು ಹಾಕ್ಕೊಳ್ಳಿ. ಅಕ್ಕಿನ ಈ ಥರ ಫ್ರೈ ಮಾಡೋದ್ರಿಂದ ಜೀರಿಗೆ ಫ್ಲೇವರ್ ಚೆನ್ನಾಗಿ ಅಕ್ಕಿಗೆ ಹಿಡಿಯುತ್ತೆ.
ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮನೆಯೆಲ್ಲ ಘಮ ಘಮ ಅನ್ನತ್ತೆ, ಅಷ್ಟು ಫ್ಲೇವರ್ಡ್ ಫುಲ್ ರೈಸ್ ಇದು. ದಾಲ್ ಜೊತೆಗಾಗ್ಲಿ ಕರಿ ಜೊತೆಗಾಗ್ಲಿ ಚೆನ್ನಾಗಿರುತ್ತೆ. ಇದಕ್ಕೆ 1:2 ನಾವು ನಾರ್ಮಲ್ ಕುಕ್ಕರ್ ಅಲ್ಲಿ ಹಾಕ್ತಿವಲ್ಲ, ಇದಕ್ಕೆ ಮಾತ್ರ ರೈಸ್ ಕುಕ್ಕರ್ ನಲ್ಲಿ 1:25 ನೀರು ಹಾಕೋಬೇಕು. ನಾನಿಲ್ಲಿ ಸುಮಾರು 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಲ್ವಾ, ಇದಕ್ಕೆ ನಾನು 4 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮೋಡಲ್ಲಿ ಇಟ್ಟರೆ, ಮೀಡಿಯಂ ಇಟ್ಟರೆ ಸಾಕು, ಬಿಸಿ ಬಿಸಿಯಾಗಿ ಜೀರಾ ರೈಸ್ ರೆಡಿ ಆಗುತ್ತೆ. ಸೊ ಇದು ಬಿಸಿಯಾಗೇ ಇರಬೇಕು ಅಂತ ಅಂದರೆ ನೀವು ಸ್ಟ್ಯಾಂಡ್ ಬೈ ಮೋಡಲ್ಲಿ ಇಟ್ಟರೆ ಎಷ್ಟೊತ್ತಾನ ಬಿಸಿಯಾಗಿ ಇಟ್ಕೋಬಹುದು ರೈಸ್ನ. ನೋಡಿ ಎಷ್ಟು ಉಡುಡಿಯಾಗಿದೆ, ಅಷ್ಟೇ ಮೆತ್ತಗಿದೆ, ತುಂಬ ಕಾಳು ಕಾಳು ಅಂತ ಅನ್ಸಲ್ಲ. ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂಡ ನೀವು ತಗೊಂಡೋಗ್ಬೋದು ಜೀರಾ ರೈಸ್ನ, ಅಷ್ಟು ಮೃದುವಾಗಿರುತ್ತೆ. 1:1:2 ಹಾಕೋತು ಅಂತಂದರೆ ರೈಸ್ ಕುಕ್ಕರಲ್ಲಿ ಸ್ವಲ್ಪ ಕಾಳಾಗುತ್ತೆ, 1:2 ನೀರನ್ನ ಹಾಕೊಂಡು ಮಾಡ್ಕೋಬೇಕು. ಸೊ ಇವತ್ತು ಮಾಡಿದ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಟ್ರೈ ಮಾಡಿ ಜೀರಾ ರೈಸ್ ಜೊತೆಗೆ ಈ ಗೋಡಂಬಿ ಮತ್ತು ಪನ್ನೀರ್ ಕರಿ, ಸಖತ್ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬೇಕು ಅಂದರೆ ರಾಯ್ತ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಕೂಡ ಸಖತ್ತಾಗಿದೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.